ಮಂಜುನಗರಿ ಮಡಿಕೇರಿಯಲ್ಲಿ ಇದೀಗ ಹೂವಿನ ಲೋಕವೇ ತೆರೆದುಕೊಂಡಿರುವಂತದ್ದು ಮೂರು ದಿನಗಳ ಕಾಲ ಮಡಿಕೇರಿಯ ರಾಜಸೀಟ್ನಲ್ಲಿ ಏನು ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿರುವಂತದ್ದು ಸದ್ಯ ನಾನು ಇದೀಗ ರಾಯಸೀಟ್ ನಲ್ಲಿ ಇದ್ದೀನಿ ಇಲ್ಲಿನ ದೃಶ್ಯಾವಳಿಗಳನ್ನ ಕೂಡ ನೋಡ್ತಾ ಹೋಗ್ಬೋದು ಈಗಾಗಲೇ ಮೂರು ದಿನಗಳ ಕಾಲ ತೋಟಗಾರಿಕಾ ಇಲಾಖೆ ಮತ್ತು ಜಿಲ್ಲಾಡಳಿತದ ಸಹಯೋಗದೊಂದಿಗೆ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಿರುವಂಥದ್ದು ವೀಕೆಂಡ್ ಆಗಿರೋದ್ರಿಂದ ಸಾಕಷ್ಟು ಪ್ರವಾಸಿಗರು ಈ ಇದು ಕೊಡಗಿನ ರಾಯಸೀಟಿಗೆ ಆಗಮಿಸುತ್ತಿರುವಂತದ್ದು ಇಲ್ಲಿ ಸಾಕಷ್ಟು ಕಲಾಕೃತಿಗಳನ್ನ ಕೂಡ ಮಾಡಿರುವಂಥದ್ದು ಇದು ಏನು ಕೊಡಗಿನ ಪಾಡಿ ಇಗುತಪ್ಪ ದೇವ ಒಂದು ಮಾಡೆಲ್ ಅಂದ್ರೆ ಕೊಡಗಿನ ಮಳೆ ದೇವರಂತೆನೆ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಈ ಒಂದು ದೇವಾಲಯದ ಮಾಡಲ್ನ ಈ ಬಾರಿ ಮಾಡಿರುವಂತದ್ದು ಪ್ರತಿ ವರ್ಷ ಕೂಡ ಒಂದೊಂದು ರೀತಿಯ ಮಾಡೆಲ್ ಗಳನ್ನ ಇನ್ನು ರಾಯಸೀಟ್ನಲ್ಲಿ ಫಲಪುಷ್ಪ ಪ್ರದರ್ಶನಕ್ಕೆ ಏರ್ಪಡಿಸಿರುವಂತದ್ದು ಈ ಬಾರಿ ಪಾಡಿ ಇಗುತಪ್ಪ ದೇವಾಲಯ ಇಲ್ಲಿನ ಪ್ರಮುಖ ಆಕರ್ಷಣೆ ಆಗಿರುವಂತದ್ದು ಹದಿನೈದು ಅಡಿ ಎತ್ತರ ನಲವತ್ತೆಂಟು ಅಡಿ ಉದ್ದ ಹಾಗೂ ಇಪ್ಪತ್ತೆಂಟು ಅಡಿ ಅಗಲದ ಈ ಒಂದು ಕಲಾಕೃತಿಯನ್ನು ನೋಡಲು ಸಾಕಷ್ಟು ಪ್ರವಾಸಿಗರು ಕೂಡ ಆಗಮಿಸ್ತಾ ಇರುವಂಥದ್ದು ಐದು ಲಕ್ಷ ಹೂಗಳನ್ನು ಬಳಸಿ ರಾಜಸೀಟ್ನಲ್ಲಿ ಒಂದು ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿರುವಂಥದ್ದು ಸಂಪೂರ್ಣವಾಗಿ ಅಂದರೆ ವೀಕೆಂಡ್ ಆಗಿರೋದ್ರಿಂದ ಕೊಡಗಿನತ್ತ ಪ್ರವಾಸಿಗರ ದಂಡೆ ಹರಿದು ಬರ್ತದೆ ಅಂತಲೇ ಹೇಳ್ಬೋದು ಕೊಡಗಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರವಾಸಿಗರು ಏನು ಈ ಒಂದು ಪ್ರವಾಸಿಗರ ಹಾಟ್ ಟೂರಿಸ್ಟ್ ಸ್ಪಾಟ್ ಅಂತಲೇ ಆಗಿರುವಂತಹ ರಾಜಸೀಟ್ಗೆ ಎಂಟ್ರಿಯನ್ನು ಕೊಡ್ತಾರೆ ಇಲ್ಲಿಗೆ ಬಂದಂಥ ಒಂದಷ್ಟು ವ್ಯೂ ಪಾಯಿಂಟ್ ಅನ್ನು ನೋಡಿ ಎಂಜಾಯ್ ಮಾಡ್ತಿದ್ರು ಆದರೆ ಇವತ್ತು ಬಂದಂಥ ಪ್ರವಾಸಿಗರಿಗೆ ಕಣ್ಣಿಗೆ ಹಬ್ಬವನ್ನೇ ಇದೀಗ ರಾಯ್ಸೀಟ್ನಲ್ಲಿ ನೀಡಿರುವಂಥದ್ದು ವಿವಿಧ ಬಗೆ ಬಗೆಯ ಹೂಗಳು ಬಣ್ಣ ಬಣ್ಣದ ಹೂಗಳು ಇಲ್ಲಿ ಎಲ್ಲರನ್ನ ಕೂಡ ಆಕರ್ಷಿಸುತ್ತಿರುವಂತದ್ದು ಈ ಫಲಪುಷ್ಪದಲ್ಲಿ ಸಾಕಷ್ಟು ಕಲಾಕೃತಿಗಳು ಮಾಡಿರೋದ್ರಿಂದ ಸೆಲ್ಫಿಗಳನ್ನ ತೆಗೆದುಕೊಳ್ತಿರುವಂಥದ್ದು ಚಿಕ್ಕ ಪುಟ್ಟ ಮಕ್ಕಳು ಕೂಡ ಈ ಒಂದು ಇದರಲ್ಲಿ ಆಟವನ್ನ ಆಡ್ಕೊಂಡು ಸಂತಸವನ್ನ ಪಡ್ತಿರುವಂತದ್ದು ಇನ್ನು ಪ್ರಮುಖ ಆಕರ್ಷಣೆ ಅಂದ್ರೆ ಇನ್ನು ಕೊಡಗು ಜಿಲ್ಲೆ ಸೇನೆಗೆ ಹೆಸರುವಾಸಿಯಾಗಿರುವಂತಹ ಜಿಲ್ಲೆ ಹೀಗಾಗಿ ಸೇನೆಯನ್ನ ಒಂದು ಪ್ರತಿಬಿಂಬಿಸುವಂತಹ ಒಂದು ಫ್ಲಾಗ್ ಆಗಿರ್ಬೋದು ಸೇನೆಯ ಒಬ್ಬ ವ್ಯಕ್ತಿ ಅಂದ್ರೆ ಸೈನಿಕನ ಒಂದು ಮಾಡಲ್ ಆಗಿರ್ಬೋದು ಫಿರಂಗಿ ಈ ತರ ಗಳನ್ನ ಇಲ್ಲಿ ಮಾಡಿರುವಂತದ್ದು ಇನ್ನು ಜೊತೆಗೆ ಸಾಕಷ್ಟು ಕಲಾಕೃತಿಗಳನ್ನ ಕೂಡ ಮಾಡಿದ್ದಾರೆ ಹೀಗಾಗಿ ಈ ಒಂದು ಅಹ್ ಪ್ರವಾಸಿ ತಾಣ ಏನಿದೆ ರಾಯಸೀಟ್ ಸಾಕಷ್ಟು ಪ್ರವಾಸಿಗರ ದಂಡೆ ಕೂಡ ಹರಿದ್ ಬರ್ತಾ ಇರುವಂತದ್ದು ಇನ್ನು ಇದೆಲ್ಲದರ ಕುರಿತು ಅಂದ್ರೆ ಸಾಕಷ್ಟು ಪ್ರವಾಸಿಗರು ಆಗಮಿಸ್ತಿದ್ದು ಜನರು ಒಂದಷ್ಟು ರೀತಿಯಲ್ಲಿ ಖುಷಿಯನ್ನ ಇದೆಲ್ಲದರ ಕುರಿತು ಮಾತನಾಡಲು ಮಂದಿಗೆ ಇಲ್ಲಿನ ಸ್ಥಳೀಯರ ಇದ್ದಾರೆ ಅವ್ರನ್ನೇ ಮಾತಾಡಿಸ್ತೀನಿ ಯಾವ ತರ ಖುಷಿಯನ್ನ ಪಡ್ತಾ ಇದಾರೆ ಅಲ್ಲದನ್ನ ಕೂಡ ಮೇಡಮ್ ಇದೀಗ ಕೊಡಗು ಜಿಲ್ಲೆಯಲ್ಲಿ ಏನು ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ ಹೇಗೆ ಅನಿಸ್ತದೆ ಮೇಡಮ್ ಏನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗ್ತಾ ಇದೆ 呃。Uh ತುಂಬಾ ಖುಷಿ ಆಗ್ತಾ ಇದೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಇಲ್ಲಿ ನಿನ್ನೆ ಟ್ವೆಂಟಿ ಸಿಕ್ಸ್ ಜನವರಿ ಇದಕ್ಕೆ ರಿಪಬ್ಲಿಕ್ ಡೇ ಇದಕ್ಕೆ ಅದಕ್ಕೋಸ್ಕರ ಒಂದು ಫ್ಲಾಗ್ ಮಾಡಿದ್ದಾರೆ ಒಂದು ಆರ್ಮಿದ ಒಂದು ಒಬ್ರು ಸೋಲ್ಜರ್ ಸಮೇತ ನಿಲ್ಸಿದ್ದಾರೆ ಸೊ ಅದನ್ನ ನೋಡಿ ಖುಷಿ ಆಯ್ತು ಅದೊಂದು ಅದೊಂದು ಥೀಮ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ ಮತ್ತೆ ಇಗುತಪ್ಪ ದೇವಸ್ಥಾನ ನಮ್ದು ಇಲ್ಲಿ ಕೊಡಗಿನ ದೇವತೆ ಒಂದು ಒಳ್ಳೆ ದೇವಸ್ಥಾನ ಕಟ್ಟಿದ್ದಾರೆ ಅದನ್ನ ನೋಡುವಾಗ ಒಳ್ಳೆ ದೇವಸ್ಥಾನ ನೋಡಿದಂಗೆ ಆಯ್ತು ನಮಗೆ ಮತ್ತೆ ಎಲ್ಲ ಕಡೆ ಹೂ ಕಾಣಿಸ್ತಾ ಉಂಟು ಯೂಶಲಿ ಇಷ್ಟು ಹೂ ಕಾಣಿಸಲ್ಲ ಸೊ ನಿನ್ನೆಯಿಂದ ನೋಡುವಾಗ ತುಂಬಾ ಹೂಗಳು ಎಲ್ಲಾ ಕಡೆನು ಹೂ ಇದೆ ಕಲರ್ಫುಲ್ ಆಗಿದೆ ನೋಡಕ್ಕೆ ಆಮೇಲೆ ಮಕ್ಕಳಿಗೋಸ್ಕರ ಸೆಲ್ಫಿ ಪಾಯಿಂಟ್ ಇವಾಗ ಮಕ್ಳಿಗೆ ತುಂಬಾ ಇಷ್ಟ ಸೆಲ್ಫ್ ಸೆಲ್ಫಿ ತಗೊಳಕ್ಕೆ ಅದಕ್ಕೋಸ್ಕರ ಅವ್ರಿಗೆ ಸೆಲ್ಫಿ ಪಾಯಿಂಟ್ ಗಳು ಮಾಡಿದ್ದಾರೆ ಮತ್ತೆ ಫ್ಲಾ ಬಲೂನ್ ಗಳೇನು ಮಾಡಿದ್ದಾರೆ ಮಕ್ಳಿಗೂ ಅಟ್ರಾಕ್ಟಿವ್ ಎಲ್ಲ ಏಜ್ ಗಳಿಗೂ ಒಂದು ಟೆಂಪಲ್ ವಯಸ್ಸಾದವ್ರಿಗೆ ಟೆಂಪಲ್ ಖುಷಿ ಆಗುತ್ತೆ ಟೆಂಪಲ್ ನೋಡಕ್ಕೆ ಅದನ್ನೂ ಒಂದು ಖುಷಿ ಇದೆ ಮತ್ತೆ ನಮಗೆಲ್ಲ ಫ್ಲಾಸ್ ಮತ್ತೆ ಅನಿಮಲ್ಸ್ ಮೂರ್ತಿ ಸ್ಟ್ಯಾಚ್ಯೂಸ್ ಗಳಿದೆ ಅದ್ರ ಸುತ್ತ ಎಲ್ಲ ಫ್ಲಾಸ್ ಹಾಕಿ ಅದು ತುಂಬಾ ಅಟ್ರಾಕ್ಟಿವ್ ಆಗಿದೆ ಮತ್ತೆ ಕಾಫಿ ನಮ್ಮ ಕೊಡಗಿನ ನಾಡಿಂದು ನಮ್ಗೆ ಕಾಫಿನೇ ಮೇನ್ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ನಾಲೆಜ್ಗೋಸ್ಕರ ಅದನ್ನು ಹಾಕಿದ್ದಾರೆ ಸೊ ತುಂಬಾ ಖುಷಿ ಅನಿಸ್ತಾ ಇದೆ ನಮ್ಗೆ ಇಲ್ಲಿ ಬಂದು ಎಸ್ ಕೇಳಿದ್ರಲ್ಲ ಇದಿಷ್ಟು ಏನು ಈ ಒಂದು ರಾಯ್ ಬಂದಂತ ಪ್ರವಾಸಿ ಅಂದ್ರೆ ಏನು ಸ್ಥಳೀಯರ ಮತ ಆಗಿರುವಂತದ್ದು ಅಂದ್ರೆ ಸಾಕಷ್ಟು ಹೂಗಳಿದವೆ ಸಾಕಷ್ಟು ಹೂಗಳಿಂದ ಬಣ್ಣ ಬಣ್ಣದ ಆ ಹೂವಿನ ಲೋಕವೇ ತೆರೆದುಕೊಳ್ತದೆ ಹೀಗಾಗಿ ವೀಕೆಂಡ್ ಆಗಿರೋದು ಕೂಡ ಪ್ರವಾಸಿಗರ ಸಂಖ್ಯೆ ತುಸು ಹೆಚ್ಚಿದೆ ಅಂತಾನೆ ಹೇಳ್ಬೋದು ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ ಮಾರ ವಿಸ್ತಾರ ನ್ಯೂಸ್ ಕೊಡಗು ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ